हेलो फ्रेंड्स, रम्यास कन्नड यूट्यूब चैनल के एल्लरिगू स्वागत। इवत्तु नानु बंदिद्दु उप्पु नीरल्लि हाकिट्ट नेक्करे मावीनकायिय रुचियाद पल्यद रेसिपियन्नु निमगे कूड शेर माडोके। हागिद्रे बन्नि फ्रेंड्स, अद हेगे माडोदु अंत नोडिकोंडु बरोण। मोदलनेदागि नानु इल्लि उप्पु नीरल्लि हाकिट्ट नाल्कु नेक्करे मावीनकायियन्नु अदरिंद तेगेदु ओंदु पात्रक्के हाकिदेने। इन्निदन्नु चेन्नागि तोळेद नंतर नावु इदन्नु चिक्कदागि कट् माडिकोळ्ळोण। निमगे इष्टवाद सैज़ नल्लि कट् माडिकोळ्ळबहुदु। नेक्करे मावीनकायि उप्पु नीरल्लि हाकिद्रे ई तर गट्टियागि ಅದ ಕಾರಣ ನಾವು ಪಲ್ಯ ಎಲ್ಲ ಮಾಡೋಕದು ತುಂಬಾನೇ ಟೇಸ್ಟಿ ಆಗಿರುತ್ತೆ। ಎಲ್ಲವನ್ನು ಇದೇ ತರ ಕಟ್ ಮಾಡಿ ತಕೊಳ್ಳೋಣ। ಈಗ ನೋಡಿ ಎಲ್ಲವೂ ಕಟ್ ಮಾಡಿ ಆಗಿದೆ। ಇನ್ನು ನಾವು ಒಂದು ಪ್ಯಾನ್ ಅನ್ನು ಒಲೆಯಲ್ಲಿ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ ಒಗ್ಗರಣೆಗೆ ಸಾಸಿವೆ ಉದ್ದಿನ ಬೇಳೆ ಒಣ ಮೆಣಸನ್ನು ತುಂಡು ಮಾಡಿ ಸೇರಿಸಿ ಆಗಿದೆ। ಇನ್ನು ಒಗ್ಗರಣೆ ಚೆನ್ನಾಗಿ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ನಾವು ಕಟ್ ಮಾಡಿಟ್ಟ ಈ ಮಾವಿನಕಾಯಿಯ ಹೋಳುಗಳನ್ನೆಲ್ಲ ಇದಕ್ಕೆ ಹಾಕೋಣ। ಇನ್ನು ಇದಕ್ಕೆ ಒಂದು ಮಾವಿನಕಾಯಿ ಗಾತ್ರದಷ್ಟು ಬೆಲ್ಲವನ್ನು ಹಾಗೆಯೇ ಸ್ವಲ್ಪ ಅರಶಿನ ಹುಡಿಯನ್ನು ಹಾಕೋಣ। ಒಂದು ಗ್ಲಾಸ್ ನೀರನ್ನು ಕೂಡ ಹಾಕಿ ಒಮ್ಮೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿ। ಆಮೇಲೆ ಇದನ್ನು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು। ಆಲ್ರೆಡಿ ನಾವು ಉಪ್ಪು ನೀರಲ್ಲಿ ಹಾಕಿಟ್ಟ ಮಾವಿನಕಾಯಿ ಆದ ಕಾರಣ ಎಕ್ಸ್ಟ್ರಾ ಉಪ್ಪು ಹಾಕುವ ಅಗತ್ಯ ಇಲ್ಲ। ಇದು ಬೇಯಲಿಕ್ಕೆ 5 ರಿಂದ 10 ನಿಮಿಷ ಬೇಕು। ಆ ಟೈಮ್ ನಲ್ಲಿ ನಾವು ಪಲ್ಯಕ್ಕೆ ಸೇರಿಸುವ ಮಸಾಲೆ ಹುಡಿಯನ್ನು ತಯಾರು ಮಾಡುವ ಅದಕ್ಕೆ ಬೇಕಾಗಿ ಒಣ ಮೆಣಸನ್ನು ಒಂದು ಪ್ಯಾನ್ ಗೆ ಹಾಕಿದ್ದೇನೆ। ಇನ್ನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಹುರಿದುಕೊಳ್ಳೋಣ। ನೋಡಿ ಈಗ ಹುರಿದಾಗಿದೆ। ಇದನ್ನೊಂದು ಪಾತ್ರಕ್ಕೆ ಶಿಫ್ಟ್ ಮಾಡಿಕೊಳ್ಳೋಣ। ಇನ್ನು ಅದೇ ಎಣ್ಣೆಗೆ ಸ್ವಲ್ಪ ಮೆಂತೆ ಕಾಳನ್ನು ಹಾಗೆಯೇ ಒಂದು ಮುಷ್ಟಿ ಕೊಚ್ಚಿಲಕ್ಕಿಯನ್ನು ಈ ತರ ಹಾಕಿ ಅದನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು। ಈ ತರ ಮಾಡಿದ ಪಲ್ಯ ಒಂದು ವಾರದವರೆಗೂ ಹಾಳಾಗದೆ ಇರುತ್ತೆ। ನೋಡಿ ಈಗ ಹುರಿದಾಗಿದೆ। ಇದನ್ನು ಕೂಡ ಈ ಮೆಣಸು ಹಾಕಿದ ಪಾತ್ರಕ್ಕೆ ಹಾಕೋಣ। ಆಮೇಲೆ ನಾವು ಸೇಮ್ ಪ್ಯಾನಿನಲ್ಲಿ ಸ್ವಲ್ಪ ಹಿಂಗನ್ನು ಕೂಡ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು। ಹಿಂಗಲ್ಲ ಹಾಕಿದರೆ ಪಲ್ಯಕ್ಕೆ ಟೇಸ್ಟು ಜಾಸ್ತಿ ಆಗುತ್ತೆ। ನೋಡಿ ಇದು ಕೂಡ ಹುರಿದಾಗಿದೆ। ಇದನ್ನು ಕೂಡ ಅದಕ್ಕೆ ಸೇರಿಸಿಕೊಳ್ಳೋಣ। ಈ ತರ ಹುರಿದಿಟ್ಟಿದ್ದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಡ್ರೈ ಆಗಿ ಗ್ರೈಂಡ್ ಮಾಡಿ ತಕೊಳ್ಬೇಕು। ನೋಡಿ ಈಗ ಪಲ್ಯ ಎಲ್ಲ ಚೆನ್ನಾಗಿ ಬೆಂದಿದೆ, ನೀರೆಲ್ಲ ಆರಿದೆ। ಇನ್ನು ಈ ಹುಡಿಯನ್ನು ಪಲ್ಯಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ಆಫ್ ಮಾಡಿದ್ರೆ ನಮ್ಮ ಟೇಸ್ಟಿಯಾದ ನೆಕ್ಕರೆ ಮಾವಿನಕಾಯಿಯ ಪಲ್ಯ ಇಲ್ಲಿ ರೆಡಿ ಆಗಿದೆ ಫ್ರೆಂಡ್ಸ್। ನೀವು ಕೂಡ ಇದೇ ತರ ಟ್ರೈ ಮಾಡಿ ನೋಡಿ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ। ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ಅನ್ನು ನೋಡುವರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ। ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ। ಬೈ ಬೈ, ಥ್ಯಾಂಕ್ ಯು।